making it very grand and successful one. Rupesh helidru ee students ge ondu motivation enu antelidre ond reethiyalli Rupesh kuda motivation yake helidre nimgella illi ondu stage ge kale barbekadre adike agaga maatnadi ಹಾಸ್ಯ ತಮಾಷೆ ಎಲ್ಲವನ್ನು ಮಿಕ್ಸ್ ಮಾಡಿ ಇಡೀ ಆಡಿಯನ್ಸನ್ನು ಎಬ್ಬಿಸುವಂಥ ಕೆಲಸವನ್ನು ರೂಪೇಶ್ ಮಾಡಿದ್ದಾರೆ. ಅವರಿಗೆ ಫಸ್ಟ್ ಆಫ್ ಆಲ್ ನಾನು ಥ್ಯಾಂಕ್ಸ್ ಹೇಳ್ತಾ ಇರಲಿಕ್ಕೆ ಬರ್ತೇನೆ. ದನ್ನಲ್ಲಿ ಮುಖ್ಯವಾಗಿ ಈ ಒಂದು ತಂಡದ ನಾಯಕತ್ವವನ್ನು ವಹಿಸಿದವರು ಕಾರ್ತಿಕ್ ಶೆಟ್ಟಿ ಆ್ಯಂಡ್ ಧನುಷ್. ಕಾರ್ತಿಕ್ ಆ್ಯಂಡ್ ಧನುಷ್, ಧನುಷ್ ಎಲ್ಲಿದ್ದಾನೆ? ಧನುಷ್ ನಮ್ಮ ಕಾಲೇಜಿನ ಪ್ರೆಸಿಡೆಂಟ್ ಎಲ್ಲಿ ಇಲ್ವಾ? ಧನುಷ್ ಈಸ್ ಅವರ್ ಕಾಲೇಜ್ ಪ್ರೆಸಿಡೆಂಟ್. ನಾನು ನನ್ನ ಒಂದು 2 ತಿಂಗಳ ಅವಧಿಯಲ್ಲಿ ಧನುಷ್ ಅಂತೇಳಿ ಇಲ್ಲಿ ಒಂದು ಶಾರ್ಟ್ ಗೈ ಇದ್ದಾನೆ. ಅವ ಈಸ್ ದ ಪ್ರೆಸಿಡೆಂಟ್ ಆಫ್ ಅವರ್ ಕಾಲೇಜ್. ಅವ ಯಾವಾಗ ಹೇಳಿದರು ಬಂದು, ಸರ್ ನಾನು ಸ್ಪಾನ್ಸರಿಗೆ ಹೊರಡ್ತಾ ಇದ್ದೇನೆ ಅಂತೇಳಿ ಹೇಳ್ತಾನೆ ಬಂದು. ನಾನು ಹೇಳಿದ್ದೇನೆ ಇವತ್ತು 12ನೇ ತಾರೀಕು, ಇವತ್ತು ಲಾಸ್ಟ್, ನಾಳೆ ಏನಾದರೂ ಪುನಃ, ನಾಳ್ದು ಮಂಡೇ ಏನಾದರೂ ಪುನಃ ಸ್ಪಾನ್ಸರ್ಗೆ ಹೋಗ್ತೇನೆ ಅಂತೇಳಿ ಹೊರಡಬೇಡ ಅಂತೇಳಿ. ಸೊ ಎವ್ರಿ ಡೇ ಫ್ರಮ್ ದ ಬಿಗಿನಿಂಗ್ ಟು ಎಂಡ್ ಹಿ ವಾಸ್ ಸ್ಟ್ರಗ್ಲಿಂಗ್ ಟುವರ್ಡ್ಸ್ ದ ಸಕ್ಸಸ್ ಆಫ್ ದೀಸ್ ಟೂ ಪ್ರೋಗ್ರಾಮ್ಸ್, ಐ ಡಿ ಸಿ, ಎನಿಗ್ಮಾ ಆ್ಯಂಡ್ ಇಗ್ನೈಟ್. ಕಾರ್ತಿಕ್ ಶೆಟ್ಟಿ, ಧನುಷ್ ಮತ್ತು ಇವರೆಲ್ಲ ಹೆಸರನ್ನು ಒಮ್ಮೆ ಕಾರ್ತಿಕ್ ಹೇಳಬೇಕು. ನನಗೆ ಎಲ್ಲರದ್ದು ಹೆಸರು ಬರುವುದಿಲ್ಲ. ಅವ್ರದ್ದು ಜೀವಂದರ್, ಪ್ಲೀಸ್ ಕಂಪ್ರಂಟ್ ಜೀವಂದರ್. ಇವನು ಫಿಸಿಕಲಿ ತುಂಬ ಸ್ಟ್ರಾಂಗ್ ಆಗಿದ್ದಾನೆ, ಮೆಂಟಲಿ ಅಷ್ಟೇ ಫಿಟ್ ಆಗಿದ್ದಾನೆ ಮತ್ತು ಒಳ್ಳೆ ಕೆಲಸ ಮಾಡಿದ್ದಾನೆ. ಕಾರ್ತಿಕ್ ಶೆಟ್ಟಿ ಇದ್ದಾನೆ. And all the leaders, please come, please come. What's your name? Kishan. Kishan Kumar is another important student. One one name, sir. Ella matte nanu helthene. Jagadish. Jagadish. Come from. Jagabale. Sir, sir. Vikas. Vaishak. Date. Karthik. ಫಸ್ಟ್ ಆಫ್ ಆಲ್ ಪ್ರಿನ್ಸಿಪಲ್ಗೆ ಮತ್ತು ಎಲ್ಲ ಟೀಚರ್ಸಿಗೆ ನಮಗೆ ಇಷ್ಟು ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಇಷ್ಟಪಡ್ತೀನಿ. ಇಗ್ನೈಟ್ ಆ್ಯಂಡ್ ಎನಿಗ್ಮಾ ಹೇಗೆ ಸಕ್ಸಸ್ಫುಲ್ ಆಗಿದೆಯೋ ಅದೇ ಥರ ಐ ಡಿ ಸಿ ಸಕ್ಸಸ್ಫುಲ್ ಆಗಿದೆ. ಸೊ ತುಂಬ ಖುಷಿ ಆಗ್ತಿದೆ. ಗರ್ಲ್ಸ್ಗಿಂತ ಹೆಚ್ಚಾಗಿ ಬಾಯ್ಸೇ ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಸೊ ಎಲ್ಲರೂ ಸಹ ಅವರಿಗೆ ಜೋರಾಗಿ ಚಪ್ಪಾಳೆ ಕೊಡಬೇಕು ಅಂತ ಕೇಳ್ಕೊತೀನಿ. ಕ್ಷಮಿಸಿ, ಇಲ್ಲಿ ಎಲ್ಲರದು ಹೆಸರು ಹೇಳಲಿಕ್ಕೆ ನಮಗೆ ತಕ್ಷಣಕ್ಕೆ ಬರೋದಿಲ್ಲ. ಬಟ್ ಸ್ಟಿಲ್ ಇದು ಇಷ್ಟು ಮಂದಿ ಫುಲ್ ರೆಸ್ಪಾನ್ಸಿಬಿಲಿಟಿ ತೆಗೆದುಕೊಂಡಂಥ ವಿದ್ಯಾರ್ಥಿಗಳು, ಖಾಲಿ ಇವರು ಮಾತ್ರ ಅಲ್ಲ, ನಮ್ಮ ಇಡೀ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳು ಒಂದು ಟೀಮ್ ತಂಡ, ಎಲ್ಲ ವಿದ್ಯಾರ್ಥಿಗಳು ಇದಕ್ಕೆ ಸಪೋರ್ಟ್ ಮಾಡಿದ್ದಾರೆ. ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳ ಯುನಿಟಿಯಿಂದಾಗಿ, ಒಗ್ಗಟ್ಟಿನಿಂದಾಗಿ ಈ ಕಾರ್ಯಕ್ರಮಗಳು ಯಶಸ್ವಿ ಆಗ್ತಾ ಇದೆ. ಸುಮಾರು ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಐ ಡಿ ಸಿ, ಎನಿಗ್ಮಾ ಆ್ಯಂಡ್ ಇಗ್ನೈಟ್ಗೆ ಸುಮಾರು ಐ ಡಿ ಸಿಗೆ 15 ತಂಡಗಳು ರಿಜಿಸ್ಟರ್ ಆಗಿತ್ತು. 15 ತಂಡಗಳು, ಸುಮಾರು 21 ಕಾಲೇಜುಗಳು ಎನಿಗ್ಮಾ ಆ್ಯಂಡ್ ಇಗ್ನೈಟ್ಗೆ ಬಂದಿವೆ. ಅದರಿಂದ ಸುಮಾರು 36 ಕಾಲೇಜುಗಳು ಈ ಒಂದು ನಮ್ಮ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾರೆ. ಇದಕ್ಕೆ ಸ್ವಲ್ಪ ದಿವಸಕ್ಕಿಂತ ಮುಂಚೆ ನಮ್ಮ ಓಲ್ಡ್ ಸ್ಟೂಡೆಂಟ್ಸ್ ಕೂಡ ದೇ ಆರ್ ವೆರಿ ಆ್ಯಕ್ಟಿವ್ ಆ್ಯಂಡ್ ಸಪೋರ್ಟೆಡ್ ಫಾರ್ ದ ಪ್ರೋಗ್ರಾಮ್ ಆಫ್ ಇಂಟರ್ ಕಾಲೇಜಿಯೇಟ್ ಕಬಡ್ಡಿ ಕಾಂಪಿಟೇಷನ್. ಸೊ ಇಂಟರ್ ಕಾಲೇಜಿಯೇಟ್ ಕಬಡ್ಡಿ ಕಾಂಪಿಟೇಷನನ್ನು ನಮ್ಮ ಓಲ್ಡ್ ಸ್ಟೂಡೆಂಟ್ಸ್ನ ಅಧ್ಯಕ್ಷ ಕಾರ್ತಿಕ್ ಶೆಟ್ಟಿ ಮತ್ತು ಎಲ್ಲ ಓಲ್ಡ್ ಸ್ಟೂಡೆಂಟ್ಸ್ನ ಟೀಮ್ ಆಯೋಜಿಸಿದ್ದಾರೆ. ಅವರಿಗೂ ನಾನು ಈ ಸಂದರ್ಭದಲ್ಲಿ ವಿಶೇಷವಾದ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸೊ ಆಲ್ ದ ಓಲ್ಡ್ ಸ್ಟೂಡೆಂಟ್ಸ್, ಆಲ್ ದ ಎಕ್ಸಿಸ್ಟಿಂಗ್ ಕರೆಂಟ್ ಸ್ಟೂಡೆಂಟ್ಸ್, ಆಲ್ ಟುಗೆದರ್ ಜಾಯ್ನಿಂಗ್ ಟುಗೆದರ್ ಆ್ಯಂಡ್ ಆರ್ಗನೈಸಿಂಗ್ ದ ಪ್ರೋಗ್ರಾಮ್, ಐ ಸೇ ಕಂಗ್ರ್ಯಾಚುಲೇಷನ್ಸ್ ಟು ಆಲ್ ದ ಸ್ಟೂಡೆಂಟ್ಸ್ ಫಾರ್ ದಿ ಸಕ್ಸಸ್ಫುಲ್ ಆರ್ಗನೈಸೇಷನ್ ಆಫ್ ದೀಸ್ ಪ್ರೋಗ್ರಾಮ್ಸ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಥ್ಯಾಂಕ್ ಯು ಸರ್, ನಿಮ್ಮ ಸಹಕಾರ ಇದೇ ರೀತಿ ಅವ್ರಿಗಿರಲಿ, ಅವ್ರ ಸಹಕಾರ ನಿಮಗಿರಲಿ. ಥ್ಯಾಂಕ್ ಯು ಸೋ ಮಚ್. ಜೋರಾಗ್ಲಂದ ಚಪ್ಪಾಳೆ ಫಾರ್ ದ ಹೋಲ್ ಟೀಮ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಡ್ಯಾನ್ಸ್ ಇದೆ ಸ್ವಲ್ಪ ಹೊತ್ತು ಆದಮೇಲೆ. ಎಸ್ ಎಸ್ ಎಸ್. ಆ್ಯಂಡ್ ಅದೇ ರೀತಿ ಕಾರ್ಯಕ್ರಮ ಎಂಡಲ್ಲಿ ಎಲ್ಲ ತಂಡದ ಸದಸ್ಯರು ಮತ್ತೆ ವೇದಿಕೆಗೆ ಬರಬೇಕು, ಒಂದು ಡ್ಯಾನ್ಸ್ ಎಲ್ಲ ಮಾಡಬೇಕು ಎಲ್ಲರೂ ಸೇರಿಕೊಂಡು. ಎಸ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್. ಐ ಹೋಪ್ ಟೀಮ್ ಯಾರಿಲ್ಲದೆ ಇದ್ರು ನಾನು ಇರ್ತೀನಿ, ಟೆನ್ಷನ್ ಮಾಡ್ಕೋಬೇಡಿ. ಆ್ಯಂಡ್ ನಮ್ಮ ಜಡ್ಜಸ್ ಅಂತೂ ರಿಸಲ್ಟ್ ಅನೌನ್ಸ್ ಮಾಡೋದಕ್ಕೆ ರೆಡಿ ಆಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಬಟ್ ಬಿಫೋರ್ ದ್ಯಾಟ್, ನಿಮ್ಮ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ ದಯವಿಟ್ಟು ತಿಳಿಸ್ಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ. ಓಕೆ, ಅದಕ್ಕಿಂತ ಮುಂಚೆ ಐ ರಿಕ್ವೆಸ್ಟ್ 3 ಜನ ಜಡ್ಜಸ್ ಕೂಡ ವೇದಿಕೆಗೆ ಬಂದರೆ ಇನ್ನೂ ಕೂಡ ತುಂಬ ಖುಷಿ ಆಗುತ್ತೆ. ದಯವಿಟ್ಟು ಸೌಜನ್ಯ ಹೆಗಡೆ ಆ್ಯಂಡ್ ಸೌಮ್ಯ ಮೇಡಮ್ ಬನ್ನಿ, ಆ್ಯಂಡ್ ಸುನಿಲ್ ಶೆಟ್ಟಿ ಅವರು
ಮಿಸ್ಟರ್ ಸುನಿಲ್ ಶೆಟ್ಟಿ ಎಲ್ಲಿದ್ರು ಕೂಡ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಭಾರಿ ಅಡ್ಡ ಅದನ್ನು. ಸೊ ಸುನಿಲ್ ಶೆಟ್ಟಿ ಓಲಿತ್ತಲ್ಲ, ದಯಮಾಡಿ ವೇದಿಕೆಗೆ ಬರಡು. ಎಸ್ ಸರ್ ಬನ್ನಿ. ಓಕೆ ಎಸ್ ಓಕೆ. ಜೋರಾಗಿರೋ ಚಪ್ಪಾಳೆ ಕೊಡಬೇಕು. ಒಂದು ಒಳ್ಳೆ ರೆಸ್ಪಾನ್ಸಿಬಿಲಿಟಿ, ಒಂದು ತುಂಬಾ ಭಾರವಾಗಿರುವಂಥ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳ್ಬೋದು. ಅವರು ಅದನ್ನು ನಿಭಾಯಿಸಿ ಇವಾಗ ಯಾರು ವಿನ್ನರ್ ಅನ್ನೋ ಒಂದು ಪ್ರಶ್ನೆಗೆ ಉತ್ತರ ಕೊಡುವಂಥ ಸಮಯ ದಯವಿಟ್ಟು ಮುಂದೆ ಬನ್ನಿ. ಬಟ್ ಇವಾಗ ರಿಸಲ್ಟ್ ನಾನು ಕೇಳಲ್ಲ, ಬಟ್ ನಿಮ್ಮ ಎಕ್ಸ್ಪೀರಿಯನ್ಸ್ ಕೇಳ್ತೀನಿ ಅಷ್ಟೇ. ಎಸ್ ಸರ್, ಮೊದಲನೇದಾಗಿ ಇರ್ಬಲ್ಲ ಇರೇಗೆ ಎಂಜಾನ್. ಎಸ್ ಇರ್ ಬಾದ್ರೆ ಇಲ್ಲ ಕಾರ್ ಬಾದ್ ಇರೋರು ಪ್ಲೀಸ್. ಎಸ್, 15 ಟೀಮ್ಸ್, ಒಂದೆರಡ್ದೊಂದು ಅಸಲು, ಒರೆಡ್ದೊರೆ ಅಸಲಿತ್ತೀರಿ. ಎಂಜಾನ್ ಇರೇಗೆ ಮಾರ್ಕ್ಸ್ ಬಾಡ್ರಿ, ಇದು ಬಂಗಾಣ ಪ್ಲೀಸ್. ಒರೆಯರ್ದವ್ರಿ ಅಸಲ್ ಇತ್ತು ಸರ್, ಏಕ್ಸೆ ಬಡ್ಕರ್ ಏಕಿತ್ತರ್. ಇಟ್ ವಾಸ್ ಲೈಕ್ ವೆರಿ ಡಿಫಿಕಲ್ಟ್. ಶುರುಕ್ ಜಡ್ಜ್ ಮಲ್ಪರ ಕುಲ್ನಾಗ ವಿ ವೇರ್ ಲೈಕ್ ಓಕೆ ದಿಸ್ ಇಸ್ ಗುಡ್, ಓಕೆ ದಿಸ್ ಇಸ್ ಬೆಟರ್, ಓಕೆ ದಿಸ್ ಇಸ್ ಇವನ್ ಬೆಟರ್. ಲಾಸ್ಟ್ ಲಾಸ್ಟಿಗೆ ಬೆಟರ್ ಬೆಸ್ಟ್ ಪೂರ ಕ್ರಾಸ್ ಆದ. ಇಟ್ ವಾಸ್ ಆಲ್ ಆನ್ ದಿ ಎಕ್ಸಲೆಂಟ್ ಲೆವೆಲ್. ಸೊ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ ಟು ಆಲ್ ದ ಟೀಮ್ಸ್. ಬಿಗ್ ರೌಂಡ್ ಆಫ್ ಅಪ್ಲಾಸ್ ಫಾರ್ ಆಲ್ ದ ಪಾರ್ಟಿಸಿಪೇಟಿಂಗ್ ಟೀಮ್ಸ್. ಹೆಂಗೆ ಗೊತ್ತ, ನಮ್ಮ ಮೈಕ್ ಕೊರ್ದು ರೂಪೇಶ್ ಪೋತೇರ್ ಪಣ ದಾದ ಪಾತ್ರ ರೋಷನ್ ಕಿಡ್ದು ನಾಲ್ಕು ಸಲ ಎತ್ತದ ಹಾಂಡ್. ನೋ ಪ್ರಾಬ್ಲಮ್ ರೂಪೇಶ್, ಹೆಂಗಲ್ಲ ಜಡ್ಜ್ ಮಾಡ್ತೊಂದಿತ್ತನ್ನ. ಯು ಆರ್ ಸೀಯಿಂಗ್ ದೆಮ್ ಹಿಯರ್, ಹೌ ವಾಸ್ ಯೋರ್ ಎಕ್ಸ್ಪೀರಿಯನ್ಸ್? ಎಸ್, ಇಟ್ ವಾಸ್ ರಿಯಲಿ ಗ್ರೇಟ್. ಆ್ಯಂಡ್ ಯಾನ್ ದಾದ ಅನ್ಬನ್ ಮಂಡ ಮಾತೇರೆಗ್ಲ ಫಸ್ಟ್ ಪ್ರೈಸ್ ಕೊಡೋಡು ಇಫ್ ಪಾಸಿಬಲ್. ದಟ್ ಈಸ್ ನಾಟ್ ಪಾಸಿಬಲ್ ಅಟ್ ಆಲ್. ಎಸ್, ಅದು ಇರ್ನ ಜಾಬ್ ಭಾರಿ ಎಡ್ಡೆ ಎತ್ತ. ಎವ್ರಿ ಟೈಮ್ ಯು ಕಮ್ ಆ್ಯಂಡ್ ಯು ಕಂಗ್ರ್ಯಾಚುಲೇಟ್ ಎಡ್ಡೆ ಆತನ ಪಂಡ ಪೋಪುನ. If I was here, it was much better. Judge na seated kulludu judge malpuna is very difficult. Artha mark kal mark de olanda judgment anchinchi adittunnalla. We have done our best. Very fair judgment. I think the audience will agree. But in case anything, please excuse us because it has been a very, very, very difficult judgment. Over to Soumya. Yes. ಎಸ್, ಹೆಂಗೊತ್ತು ನೋಡಿಕ್ಲು ಮಾತ ಸುನಿಲ್ ಶೆಟ್ರಿ ದಾದಾ ಬಂದ ಪೇರಿಂದ ಕಾತುಕೊಳ್ದಾರೆ. ಬಟ್ ಆರ್ ಪಾತ್ರ ನೋಡಿದ್ರೆ ಜಾಸ್ತಿ ಆರ್ನ ಕೃತಿ ಆರ ಮಲ್ಪನಂಚಿನ ಬೇಲೆ. ಸೊ ಆರ್ನ ಜಡ್ಜ್ಮೆಂಟ್ ಆರ್ ಕೊಡ್ತಾರೆ. ಸರಿ, ಏನ್ಜ ಪಾತ್ರ ಏನ್ಜ ಪರ್ಫಾರ್ಮೆನ್ಸ್ ಕೊಡೋಣ ಆರ್. ಸೊ ನಮ್ಮ ಯಾನ್ ದಾಲ ಬಂದಿಜ್ಜಿ ಪ್ರಿನ್ಸಿಪಾಲ್ ಬಂದಿಲ್ಲ ರೀ, ಇರೋ ಎಲ್ಲಿ ಡ್ಯಾನ್ಸ್ ಮಾಡ್ಬೋದಿಗೆ ದಾದಾ ಅಲ್ಲ ಪಾತ್ರ ಜಿಲ್ಲ ಬೇಜಾರಜ್ಜಿಗ ಪ್ಲೀಸ್ ಆಪಣೆ ಅಡೆದಿಲ್ಲ ಆ ರೆಡಿ ಆದ ಜರ್ಗ. ಬಟ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸೌಮ್ಯ ಮೇಡಮ್ ತುಂಬಲೆ ಇಲ್ಲಿ ಇಲ್ಲಿ ಬನ್ನಿ. ಆ್ಯಂಡ್ ಹೇಳಿ, ನಿಮ್ಗೆ ಹೆಂಗಿತ್ತು ಎಕ್ಸ್ಪೀರಿಯನ್ಸ್, ಎಷ್ಟು ಕಷ್ಟ ಆಯಿತು, ಎಷ್ಟು ಇಷ್ಟ ಆಯಿತು? ಡ್ಯಾನ್ಸ್ ಯಾವಾಗಲೂ ಇಷ್ಟನೇ, ಅದ್ರ ಜೊತೆ ಜಡ್ಜ್ ಮಾಡುವಂಥದ್ದು ಬಹಳ ಕಷ್ಟದ ಕೆಲಸ. ಇದು ಇಲ್ಲಿ ಕೂತು ಆರು ಎಡ್ಡೆ ಮಲ್ತೀರ ಅಂದ್ ಈ ಗ್ರೂಪ್ ಎಡ್ಡೆ ಮಲ್ತಣ್ಣ ಅಂದ್ ನಾಟ್ ಈಸಿ. ಇಟ್ಸ್ ನಾಟ್ ಈಸಿ ಫಾರ್ ಅಸ್ ಟು ಜಡ್ಜ್, ಗೊತ್ತಾಯ್ತಲ್ಲ. ಸೊ ಆ ಜಡ್ಜ್ಮೆಂಟ್ ಮಾಡುವ ಹಿಂದಿನ ಆ ಪರಿಶ್ರಮವನ್ನು ನಾವು ಕನ್ಸಿಡರ್ ಮಾಡಬೇಕು. ಎಷ್ಟು ಪ್ರಾಕ್ಟೀಸ್ ಕೊಟ್ಟಿದ್ದಾರೆ, ಎಷ್ಟು ಪರಿಶ್ರಮ ಪಟ್ಟಿದ್ದಾರೆ, ಕಾಸ್ಟ್ಯೂಮ್ಸ್, ಸ್ಟೇಜ್ ಯುಟಿಲೈಸೇಷನ್, ಸಿಂಕ್ರನೈಸೇಷನ್, ಇವೆಲ್ಲವುಗಳನ್ನು ನಾವು ಮನಸ್ಸಲ್ಲಿ ಇಟ್ಟುಕೊಂಡು ಮಾರ್ಕ್ ಹಾಕಿದ್ದೇವೆ. ಟ್ರೈಯಿಂಗ್ ಈಸ್ ಇನ್ ಯುವರ್ ಹ್ಯಾಂಡ್ ಆ್ಯಂಡ್ ಗೆಟ್ಟಿಂಗ್ ಇಟ್ಸ್ ಫ್ರೂಟ್ಸ್ ಈಸ್ ಇನ್ ಹಿಸ್ ಹ್ಯಾಂಡ್. ಇಟ್ಸ್ ಆಲ್ವೇಸ್ the best will win and the rest will win the next day. I would like to say that illi nanu teacher ad karana ond eradu maatugalannu helik ishta padtene. If you all shout, I will speak more. Remember, if you all shout, I will speak more. There is one beautiful story, I would like to say it. ಒಂದು ಹುಡುಗ ಕೈಯಲ್ಲಿ ಚಿಟ್ಟೆಯನ್ನು ಹಿಡ್ಕೊಂಡು ಬರ್ತಾನೆ ಗುರುಗಳ ಹತ್ರ. ಗುರುಗಳ ಹತ್ರ ಬಂದು ಈ ಚಿಟ್ಟೆ ಸತ್ತಿದ ಬದುಕಿದ ಹೇಳಿ ಅಂತ ಕೇಳ್ತಾನಂತೆ. ಈಸ್ ದಿಸ್ ಬಟರ್ಫ್ಲೈ ಇನ್ ಮೈ ಹ್ಯಾಂಡ್ ಡೆಡ್ ಆರ್ ಅಲೈವ್? ಟೀಚರ್ ಗುರುಗಳು ಅಂತ ಹೇಳುವ ಪದಕ್ಕೆ ಎಷ್ಟು ಬೆಲೆ ಇದೆ ನೋಡಿ. ಬಹಳ ಆಲೋಚನೆ ಮಾಡಿ ಗುರುಗಳು ಹೇಳ್ತಾರಂತೆ, ದ ಡೆತ್ ಆ್ಯಂಡ್ ಲೈಫ್ ಆಫ್ ದಿಸ್ ಬಟರ್ಫ್ಲೈ ಈಸ್ ಇನ್ ಯುವರ್ ಹ್ಯಾಂಡ್. ಯಾಕೆಂತ ಹೇಳಿದರೆ, ಸತ್ತಿದೆ ಅಂತ ಹೇಳಿದರೆ ಅವನು ಮುಷ್ಟಿಯನ್ನು ಬಿಚ್ಚಿ ಆ ಚಿಟ್ಟೆಯನ್ನು ಹಾರಲಿಕ್ಕೆ ಬಿಡ್ತಾನೆ.
ಸಾಯಲಿಲ್ಲ ಅಂತ ಹೇಳಿದರೆ ಅದನ್ನು ಹಿಸ್ಕಿ ಕೊಂದು ಹಾಕ್ತಾನೆ. ಸೊ ಗುರುಗಳು ಹೇಳ್ತಾರೆ, ಆ ಚಿಟ್ಟೆಯ ಸಾವು ಮತ್ತು ಬದುಕು ನಿಮ್ಮ ಕೈಯಲ್ಲಿದೆ ಅಂತ ಹೇಳಿ. ಇವತ್ತು ಗೆಲ್ಲಬಹುದು, ಗೆಲ್ಲದಿರಬಹುದು, ಆ ಸೋಲನ್ನು ಗೆಲುವು ಮಾಡುವ ಹೊಣೆಗಾರಿಕೆ ನಿಮ್ಮ ಕೈಯಲ್ಲಿದೆ. ವಿಶ್ ಯು ಆಲ್ ದ ಬೆಸ್ಟ್. ಆ್ಯಂಡ್ ಐ ವುಡ್ ಲೈಕ್ ಟು ಸೇ ಸಮಥಿಂಗ್ ಅಬೌಟ್ ರೂಪೇಶ್ ಶೆಟ್ಟಿ. ಮುಖಸ್ತುತಿ ಅಂತಲ್ಲ, ಬಟ್ ಅ ವೆರಿ ಟ್ಯಾಲೆಂಟೆಡ್ ಆ್ಯಂಡ್ ವೆರಿ ಹಂಬಲ್ ಪರ್ಸನ್ ದಟ್ ಐ ಹ್ಯಾವ್ ಸೀನ್ ಈಸ್ ರೂಪೇಶ್. ಪ್ಲೀಸ್. ಎಸ್, ಸೂಪರ್ಬ್, ಎಕ್ಸಲೆಂಟ್, ಫ್ಯಾಂಟಾಸ್ಟಿಕ್. ಇನ್ನೇನಾದರೂ ವರ್ಡ್ಸ್ ಉಳಿದಿದ್ರೆ, ಇಟ್ಸ್ ಆ್ಯಕ್ಚುಲಿ ರೂಪೇಶ್, ವೆರಿ ವೆರಿ ನೈಸ್ ಪರ್ಸನ್. ಸೌಜನ್ಯ, ಜಡ್ಜಿಂಗ್ ವಿತ್ ಸೌಜನ್ಯ ಈಸ್ ಲೈಕ್ ಅ ಟ್ರೀಟ್. ಆಲ್ವೇಸ್ ಸ್ಮೈಲಿಂಗ್ ಆ್ಯಂಡ್ ಆಲ್ವೇಸ್ ಎನ್ಕರೇಜಿಂಗ್. ಸುನೀಲ್ ಅವ್ರ ಜೊತೆ ನಾನು ಬಹಳಷ್ಟು ಕಾಂಪಿಟೇಷನ್ಗೆ ಹೋಗಿದ್ದೇನೆ, ಬಟ್ ಟುಡೇಸ್ ಡೇ ವಾಸ್ ರಿಯಲಿ ಡಿಫ್ರೆಂಟ್ ಆ್ಯಂಡ್ ಮಾರ್ವೆಲಸ್. ಐ ಎಂಜಾಯ್ಡ್ ದಿಸ್ ಈವ್ನಿಂಗ್. ಥ್ಯಾಂಕ್ ಯು ಆಲ್, ಥ್ಯಾಂಕ್ಸ್ ಫಾರ್ ಕಾಲಿಂಗ್ ಮೀ. ಎಸ್ ಚಪಾಳೆ, ಫ್ಯಾಂಟಾಸ್ಟಿಕ್. ಖಂಡಿತ, ಮಾತಾಡೋದು ತುಂಬಾನೇ ಸುಲಭ, ಆದರೆ ಜಜ್ಮೆಂಟ್ ಕೊಡೋದು ತುಂಬಾನೇ ಕಷ್ಟ. ಬಟ್ ಆ ಒಂದು ಕೆಲಸವನ್ನು ನೀವು ನಿಭಾಯಿಸಿದ್ದೀರಾ, ಆ್ಯಂಡ್ ಎಂಡಲ್ಲಿ ತುಂಬ ಖುಷಿಯಾಗಿದ್ದು ನಮ್ಮನ್ನು ಹೊಗಳಿದ್ರಿ ಅದು. ಥ್ಯಾಂಕ್ ಯು. ಆ್ಯಂಡ್ ಕ್ಯಾಮ್ರಾ ಟರ್ನ್. ಎಸ್, ದಯವಿಟ್ಟು ಇವರು ನಮ್ಮ ತುಂಬ ಆಪ್ತರು, ಅದಕ್ಕಾಗಿ ಅವ್ರು ಹೇಳೋವಂಥ ಮಾತಿಗೆ ನಾನು ಬೆಲೆ ಕೊಡಬೇಕಾಗುತ್ತೆ. ಇವತ್ತು ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಮಾತಾಡಿ ಅಂತ ಮೈಕ್ ಕೊಟ್ಟರೆ ನಂತರ ನಮಗೆ ಕಷ್ಟ ಆಗುತ್ತೆ. ಆ್ಯಂಡ್ ಅವರ ಒಂದು ಕಷ್ಟವನ್ನು ಅರ್ಥ ಮಾಡಿಕೊಂಡು ಇಲ್ಲಿ ತನಕ ಬಂದಿದ್ದೀರಾ, ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು. ನೀವು ಹಿಂಗೆ ಮಾಡಿ, ಹಿಂಗಾಯಿತು, ಸೂಪರ್. ಎಸ್, ಓಕೆ. ಅವರಿಗಂತೂ ತುಂಬ ಖುಷಿಯಾಗಿದೆ ಒಂದು ಕಾರ್ಯಕ್ರಮ. ಆ್ಯಂಡ್ ಇವಾಗ ನಮ್ಮ ಜಡ್ಜಸ್ಗಳಿಗೆ, ಅವರು ಕೂಡ ಒಂದು ದೊಡ್ಡ ಕೆಲಸವನ್ನು ಮಾಡಿದ್ದಾರೆ, ಒಂದು ದೊಡ್ಡ ಜವಾಬ್ದಾರಿಯನ್ನು ನಿಭಾಯಿಸಿದ್ದಾರೆ. ಅವರಿಗೆ ನೆನಪಿನ ಕಾಣಿಕೆಯ ಜೊತೆಗೆ ಎಷ್ಟು ವರ್ಷ ಕಳೆದರೂ ಕೂಡ ಇಂಥ ಒಂದು ಕಾರ್ಯಕ್ರಮದ ಭಾಗ ಆಗಿದ್ರು ಅನ್ನೋ ಒಂದು ನೆನಪು ಅವರಿಗೆ ಇರಬೇಕು. ಅದಕ್ಕೋಸ್ಕರ ನೆನಪಿನ ಕಾಣಿಕೆಯನ್ನು ಕೊಡೋದಕ್ಕೋಸ್ಕರ ಈ ಒಂದು ಕಾರ್ಯಕ್ರಮದ ಬೆನ್ನು ಮುಲ್ಲು ಅಂತ ಹೇಳ್ಬೋದು, ಬೆನ್ನೆಲುಬು ಅಂತಲೂ ಹೇಳ್ಬೋದು, ಈ ಒಂದು ಕಾಲೇಜಿನ ಪ್ರಾಂಶುಪಾಲರಾಗಿರುವಂತಹ ಡಾಕ್ಟರ್ ನವೀನ್ ಶೆಟ್ರು ದಯವಿಟ್ಟು ವೇದಿಕೆಗೆ ಬರಬೇಕು. ಜೋರಾಗಿರುವಂತಹ ಚಪ್ಪಾಳೆ, ಅಂಡ್ ಪ್ಲೀಸ್ ವೆಲ್ಕಮ್ ಡಾಕ್ಟರ್ ನವೀನ್ ಶೆಟ್ಟಿ. ಆ್ಯಂಡ್ ಮೊದಲನೇದಾಗಿ ನಮ್ಮ ಸುನೀಲ್ ಶೆಟ್ಟಿ ಇವರಿಗೆ ನೆನಪಿನ ಕಾಣಿಕೆಯೊಂದಿಗೆ ಗೌರವವನ್ನು ಸೂಚಿಸಬೇಕಾಗಿ ಕೇಳಿಕೊಳ್ತಾ ಇದ್ದೀನಿ. ಜೋರಾಗಿರುವಂತಹ ಚಪ್ಪಾಳೆ. ಅದೇ ರೀತಿ ಸೌಮ್ಯ ಮೇಡಮ್, ಸೊ ಇವ್ರಿಗೂ ಕೂಡ ನೆನಪಿನ ಕಾಣಿಕೆಯನ್ನ ಕೊಟ್ಟು ಅವ್ರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ, ತಮ್ಮ ಸಮಯವನ್ನ ಕೊಟ್ಟಿದ್ದಕ್ಕೆ ಅಭಿನಂದನೆಗಳನ್ನ ಸಲ್ಲಿಸಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಕಡೆಯದಾಗಿ ಸೌಜನ್ಯ ಹೆಗಡೆ, ಇವ್ರಿಗೂ ಕೂಡ ನೆನಪಿನ ಕಾಣಿಕೆಯೊಂದಿಗೆ ಇಲ್ಲಿ ತನಕ ಬಂದಿದ್ದಕ್ಕೆ ಅವ್ರಿಗೂ ಕೂಡ ಗೌರವವನ್ನ ಸೂಚನೆ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೀನಿ. ಜೋರಾಗಿರುವಂತಹ ಚಪ್ಪಾಳೆ. ಅದೇ ರೀತಿ ಒಂದು ಸಣ್ಣ ಕೆಲಸ ಆಗ್ಬೇಕು, ಈ ಒಂದು ಐ ಡಿ ಸಿ ಯ ಥೀಮ್ ಸಾಂಗ್ ಬರೆದಂತಹ ಕೀರ್ತನ್ ಭಂಡಾರಿ, ಅದೇ ರೀತಿ ಸೃಜನ್ ಮಾನವ್, ಸೊ ಇವರಿಬ್ಬರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ಸೊ ಅವ್ರಿಗೂ ಕೂಡ ನೆನಪಿನ ಕಾಣಿಕೆಯನ್ನು ಕೊಡಬೇಕು. ಕೀರ್ತನ್ ಆ್ಯಂಡ್ ಸೃಜನ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಪ್ಲೀಸ್ 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 ಪ್ಲೀಸ್. ಖಂಡಿತ ಇವರಿಬ್ಬರು ಕೂಡ ಈ ಒಂದು ಕಾಲೇಜಿನ ಹೆಮ್ಮೆ ಅಂತ ಹೇಳಬೇಕು. ಇವರಿಬ್ಬರಿಗೂ ನೆನಪಿನ ಕಾಣಿಕೆಯನ್ನು ನಮ್ಮ ಪ್ರಾಂಶುಪಾಲರು ನೀಡಿ ಅವ್ರಿಗೂ ಕೂಡ ಗೌರವವನ್ನು ಸೂಚಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಅದೇ ರೀತಿ ಐ ಡಿ ಸಿ ಥೀಮ್ ಸಾಂಗ್ ಹಾಡಿರುವಂತಹ ವಿನ್ಯಾಸ್ ಅವರು, ವಿನ್ಯಾಸ್ ಎಲ್ಲಾದ್ರೂ ಕೂಡ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ಎಸ್, ಅದೇ ರೀತಿ ಈ ಒಂದು ಥೀಮ್ ಸಾಂಗ್ಗೆ ತುಂಬಾ ಶ್ರಮ ಪಟ್ಟಂತಹ ರಿತೇಶ್ ಆ್ಯಂಡ್ ಮಾನಸ್, ಇವರಿ ಮಾನಸ, ರಿತೇಶ್ ಆ್ಯಂಡ್ ಮಾನಸ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ಅದೇ ರೀತಿ ಸಿಂಗರ್ ವಿನ್ಯಾಸ್ ಅವರು ಕೂಡ ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ಜನಾಗ್ರಂಥ ಚಪ್ಪಾಳೆ.
ಪ್ಲೀಸ್. ಎಸ್, ಅದೇ ರೀತಿ ಈ ಒಂದು ಕಾರ್ಯಕ್ರಮದ ವೇದಿಕೆ ಇಷ್ಟೊಂದು ಅದ್ಧೂರಿಯಾಗಿ ಅದ್ಭುತವಾಗಿ ಮೂಡಿ ಬರಬೇಕು ಅಂತ ಇದ್ರೆ ಅದಕ್ಕೆ ಒಬ್ಬರು ಕೂದಲು ಜಾಸ್ತಿ ಇರೋರ್ ಕಾರಣ ಅಂತ ಹೇಳಬೇಕು. ದಟ್ ಈಸ್ ನಾನ್ ಅದರ್ ದ್ಯಾನ್ ಸುಲಕ್ಷಣ್ ಅವರು. ಸೊ ದಯವಿಟ್ಟು ವೇದಿಕೆಗೆ ಬರಬೇಕು, ಅವರಿಗೆ ನೆನಪಿನ ಕಾಣಿಕೆಯನ್ನು ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದಾನೆ. ದಯವಿಟ್ಟು ಈ ಒಂದು ವೇದಿಕೆಯನ್ನು ಇಷ್ಟೊಂದು ಅದ್ಧೂರಿಯಾಗಿ ಅಲಂಕರಿಸಿ ಅಲಂಕೃತಗೊಳಿಸಿದಂತಹ ನಮ್ಮ ಸುಲಕ್ಷಣ್ ಇವರಿಗೆ ನೆನಪಿನ ಕಾಣಿಕೆ. ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿ ಈ ಒಂದು ಕಾರ್ಯಕ್ರಮ ಸದ್ಯದಲ್ಲೇ V4 ಚಾನೆಲ್ ಇದರಲ್ಲಿ ಮೂಡಿ ಬರ್ತಾ ಇದೆ. ಸರ್, ಒಂದು ಸಣ್ಣ ಕೆಲಸ ಆಗಬೇಕು ನಿಮ್ಮಿಂದ. ಸರ್ ನವೀನ್ ಸರ್, ಒಂದು ಸಣ್ಣ ಕೆಲಸ ಆಗಬೇಕು, ಎರಡು ಕೆಲಸ ಆಗಬೇಕು. ಎಸ್, V4 ಚಾನೆಲ್ನ ಯಾರಾದರೂ ಒಬ್ಬರು ಪ್ರತಿನಿಧಿ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ. ಅವರಿಗೆ ನೆನಪಿನ ಕಾಣಿಕೆಯನ್ನು ಕೊಡಬೇಕು. ಅದೇ ರೀತಿ ನಾನು ಮಾತಾಡಿದಂತಹ ಮಾತು, ನಾವು ಆಡಿದಂತಹ ಒಂದು ಡ್ಯಾನ್ಸ್ ಏನಿರಬಹುದು, ಅದು ನಿಮಗೆ ರೀಚ್ ಆಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಅದ್ಭುತವಾಗಿರುವಂತಹ ಸೌಂಡ್ಸ್, ಅಟ್ ದ ಸೇಮ್ ಟೈಮ್ ಬ್ಯೂಟಿಫುಲ್ ಆಗಿರುವಂತಹ ಲೈಟಿಂಗ್ಸ್. ಸೊ ಅದಕ್ಕೆ ಐ ರಿಕ್ವೆಸ್ಟ್ ಅವ್ರ ಕಡೆಯಿಂದ ಧನುಷ್ ಆರ್ ಶಿವು ಇಬ್ಬರಲ್ಲಿ ಯಾರಾದರೂ ಒಬ್ರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ. ಅವ್ರಿಗೂ ಕೂಡ ನೆನಪಿನ ಕಾಣಿಕೆಯನ್ನು ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ. ಸೊ ಧನುಷ್ ಅವರಿದ್ದಾರೆ, ಸೊ ಅವರು ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ. ಸೊ ಅವರಿಗೆ ನೆನಪಿನ ಕಾಣಿಕೆ. ಎಸ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ಸ್ ಅಲಾಟ್, ಥ್ಯಾಂಕ್ಸ್ ಅಲಾಟ್, ಥ್ಯಾಂಕ್ಸ್ ಅಲಾಟ್. ಅದೇ ರೀತಿ ರಿತೇಶ್ ಆ್ಯಂಡ್ ಮಾನಸಿ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ರಿತೇಶ್ ಆ್ಯಂಡ್ ಮಾನಸಿ ಅವರು ಇದ್ರೆ, ಅವ್ರು ಇಲ್ಲಿದ್ರೆ ಆದಷ್ಟು ಬೇಗ ವೇದಿಕೆಗೆ ಬರಬೇಕು. ಬಹುಶಃ ಅವರು ಇಲ್ಲಿಲ್ಲ ಅಂತ ಅಂದುಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಈ ಒಂದು ಸಪೋರ್ಟ್ಗೆ. ಅದೇ ರೀತಿ ನಮ್ಮ ಪರಂಶುವಾಲರಿಗೆ ಆತ್ಮೀಯವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಎಸ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್, ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಈ ಒಂದು IDC-2016 ಇದರ ವಿನ್ನರ್ ಯಾರು ಅಂತ ನಮಗೆ ಗೊತ್ತಾಗುತ್ತೆ. ಬರೋದಕ್ಕಿಂತ ಮುಂಚೆ ನೀವೆಲ್ಲ ಕಾಯ್ತಾ ಇರುವಂತಹ ನೀವು ಓಷನ್ ಕಿಡ್ಸ್ ಅವ್ರು ಬರ್ತಾ ಇದ್ರೆ ವೇದಿಕೆಗೆ ಜೋರಾಗುವಂತ ಚಪ್ಪಾಳೆ. ಅಂಡ್ ಪ್ಲೀಸ್ ವೆಲ್ಕಮ್.
Check. Okay. Beautiful, beautiful, beautiful. Thank you so much. And thank you. Later, latest talk, Mandro, that is a new ocean kids, Mangalore. I request Charan sir. Charan sir, they have to wait for the Devil to the Barodo. Anjane, principal, must Banga Gorodula, Nama Navin Shetty, Dr. Navin Shetty, Holy Tina, the Devil to the Vedic Barodo, Meklakonj Nempo the Kanika, Korodo in the Kerandula. Yes, Dr. Navin Shetty, Holy Tina, the Devil to the Vedic Barodo. Dr. Navin Shetty.